ಸಂಪೂರ್ಣ ಸಿದ್ಧವಾಗಿ ನಿಂತಿದ್ದ ಸದಲ್ಗಾ ಪಟ್ಟಣದ ಬಸ್ ನಿಲ್ದಾಣಕ್ಕೆ ಸಾರ್ವಜನಿಕರು ಮತ್ತು ಕರ್ವೇ ಕಾರ್ಯಕರ್ತರು ಚಾಲನೆ ನೀಡಿ ಸಾರ್ವಜನಿಕರ ಸಮಸ್ಯೆಗೊಂದು ಪರದೆಯೊಡ್ಡಿದ್ದಾರೆ. ಸದಲ್ಗಾ ಪಟ್ಟಣದಲ್ಲಿ ಬಸ್ ನಿಲ್ದಾಣ ಸಂಪೂರ್ಣ ಸಿದ್ಧವಾಗಿ ನಿಂತು 6 ತಿಂಗಳಾದರೂ ಯಾವ ಅಧಿಕಾರಿಗಳು ಅಥವಾ ರಾಜಕೀಯ ವ್ಯಕ್ತಿ ಮುಂದೆ ಬಂದು ಬಸ್ ನಿಲ್ದಾಣವನ್ನು ಉದ್ಘಾಟಿಸಲು ಸಿದ್ಧರಿಲ್ಲ. ಸಿದ್ಧವಾಗಿ ನಿಂತಿರುವ ಬಸ್ ನಿಲ್ದಾಣದ ಉದ್ಘಾಟನೆ ವಿಳಂಬವಾಗಲು ಕಾರಣವೇನು? ಯಾವ ವಿಷಯಕ್ಕಾಗಿ ಬಸ್ ನಿಲ್ದಾಣ ಪ್ರಾರಂಭವಾಗುತ್ತಿಲ್ಲ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಎಂದು ಸದಲ್ಗಾ ಪಟ್ಟಣದ ಸಾಮಾಜಿಕ ಕಾರ್ಯಕರ್ತರಾದ ಮಹಾದೇವ್ ಖೋತ್ ಹಾಗೂ ಅತಿಕ್ರಾಂತ್ ಖೋತ್ ಮಾಧ್ಯಮದ ಮೂಲಕ ಸಾರ್ವಜನಿಕರ ಸಮಸ್ಯೆಗಳನ್ನು ಹೇಳಿದರು. ಸದಲ್ಗಾ ಪಟ್ಟಣದ ಸಾರ್ವಜನಿಕರು ಹಾಗೂ ಕರ್ವೇ ಕಾರ್ಯಕರ್ತರು ಸೇರಿ ಬಸ್ಗಳು ಬಸ್ ನಿಲ್ದಾಣದಲ್ಲಿ ನಿಲ್ಲುವಂತೆ ಹಾಗೂ ಬಸ್ ನಿಲ್ದಾಣದಿಂದಲೇ ಚಲಾಯಿಸುವಂತೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರ ಅನುಕೂಲಕ್ಕಾಗಿ ಬಸ್ ನಿಲ್ದಾಣಕ್ಕೆ ಚಾಲನೆ ನೀಡಲಾಗಿದೆ. ಕರ್ವೇ ಕಾರ್ಯಕರ್ತರ ಈ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಇದು 5-6 ತಿಂಗಳಿಂದ ಸುಮಾರು ಬಸ್ ಸ್ಟ್ಯಾಂಡ್ ನಿಂತಿದೆ. ಫ್ಲಡ್ ಬಂತು, ಜನರಿಗೆ ನಿಲ್ಲಿಕ್ಕೆ ಸಮಸ್ಯೆ ಆಯಿತು, ಜನರು ಹೋಗಬೇಕಾದ್ರೆ ಸಮಸ್ಯೆ ಆಯಿತು. ಸುಮಾರು ಎಲ್ಲಾ ಆ ರೋಡಿಗೆ ಏನ್ ಬಸ್ ನಿಲ್ತಾ ಇದ್ದಾವೆ, ಏನ್ ಟ್ರಾಫಿಕ್ ನಡೀತಾ ಇದೆ, ಹಾಸ್ಟೆಲ್ಗಳು ಆ ಸೈಡ್ ಇದಾವೆ, ಶಾಲಾ ಕಾಲೇಜುಗಳು ಆ ಸೈಡ್ ಇದಾವೆ. ಮುಂಜಾನೆ 10 ಗಂಟೆಗೆ ಎಷ್ಟು ಸಮಸ್ಯೆ ಆಗ್ತಾವೆ, ದೊಡ್ಡ ದೊಡ್ಡ ವಾಹನಗಳು ಬರ್ತಾವ, ಚಿಕ್ಕ ಮಕ್ಕಳು ಓಡಾಡ್ತಾ ಇರ್ತಾವ. ಈ ಕರ್ನಾಟಕ ವೇದಿಕೆ ಆಗಲಿ, ಸಾರ್ವಜನಿಕರಾಗಲಿ, ಸದಲ್ಗಾದ ಎಲ್ಲ ಉತ್ಸಾಹ ಯುವಕರು ಏನು ಒಂದು ನಿರ್ಧಾರ ಮಾಡಿದಾರ, ಇದು ಅತ್ಯಂತ ದೃಢವಾದ ನಿರ್ಧಾರ ಮಾಡಿದಾರ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡಿದಾರ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದ. ಇವತ್ತು ಏನು ಇದು ಮಾಡಿದಾರ, ಅತ್ಯಂತ ಉತ್ತಮವಾದಂಥ ಕೆಲಸ ಮಾಡಿದಾರ. ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಜನರು ಏನು ಕಾರ್ಯಕರ್ತರು ಏನಿದಾರ, ಅತ್ಯಂತ ಉತ್ಸಾಹದಿಂದ ದುಡಿದು ಹುಮ್ಮಸ್ಸಿನಿಂದ ಮಾಡಿದಾರ. ನಾವೇನು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಿಲ್ಲ, ಹಳಿ ವ್ಯವಸ್ಥೆಯಲ್ಲಿ ಚಾಲನೆ ಕೊಟ್ಟಿದ್ದೆವು. ಅಲ್ಲಿ ಸಾರ್ವಜನಿಕ ತೊಂದರೆ ಆಗಬಾರ್ದಂತಕ್ಕಂಥ ದೃಷ್ಟಿಯಲ್ಲಿ ಇದು ಇನ್ನು 2-3 ದಿನಗಳಲ್ಲಿ ಶುಗರ್ ಫ್ಯಾಕ್ಟರಿಗಳು ಚಾಲೂ ಆಗ್ತವೆ, ಟ್ರ್ಯಾಕ್ಟರ್ಗಳು ಹಾದಾಡ್ಕತ್ತಾರಂದ್ರೆ ಭಾಳ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಈ ನಿರ್ಧಾರವನ್ನು ಮಾಡಲಾಗಿದೆ. ದಯವಿಟ್ಟು ಅವರು ಏನು ರಾಜಕೀಯ ವ್ಯಕ್ತಿಗಳು ತಪ್ಪು ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಅಧಿಕಾರಿಗಳು ತಪ್ಪು ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂಥೇಳಿ ನನ್ನ 2 ಮಾತನ್ನು. ಸದಲ್ಗಾ ಬಸ್ ಸ್ಟ್ಯಾಂಡ್ ಅಂದರೆ ಸದಲ್ಗಾದಲ್ಲಿ ಏನಿಗೆ ಹೈಟೆಕ್ ಆಗಿ ಹೊಸದಾಗಿ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಿಸಿದ್ದಾರೆ. ಇದು ನಿಜವಾಗಿ ಒಂದು ಒಳ್ಳೆಯ ಬಸ್ ಸ್ಟ್ಯಾಂಡ್ ಆಗಿದೆ, ಎಲ್ಲರೂ ಒಂದು ಕೌತುಕ ಮಾಡುವ ತರ ಬಸ್ ಸ್ಟ್ಯಾಂಡ್ ಆಗಿದೆ. ಸದಲ್ಗಾದಲ್ಲಿ ಏನು ಸದ್ಯದ ಏನು ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡ್ ಹತ್ರ ಸುಮಾರು 3-4 ಅನಾಹುತ ಘಟನೆಗಳು ಆಗಿದ್ದೇವೆ, ಆಕ್ಸಿಡೆಂಟ್ಸು ಆಗಿದ್ದೇವೆ. ಮತ್ತೆ ಇನ್ನು ಬರೋ ದಿವಸದಲ್ಲಿ ಬಹುಶಃ 3-4 ದಿವಸದಲ್ಲಿ ಅಥವಾ ಕೆಲವೇ ದಿವಸದಲ್ಲಿ ಶುಗರ್ ಫ್ಯಾಕ್ಟರಿ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಮತ್ತು ಏನು ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡ್ ಹತ್ರ ಹೋಗುವ ಹಾದಿಗೆ 3-4 ಸ್ಕೂಲ್ಗಳಿವೆ. ಪ್ರತಿ ದಿವಸ 2,000 ರಿಂದ 3,000 ವಿದ್ಯಾರ್ಥಿನಿ ಕಾಲೇಜ್ದವರು ಎಲ್ಲರೂ ಹೋಗೋದು ಮಾಡ್ತಾ ಇದ್ದಾರೆ. ಸೊ ಎಲ್ಲೂ ಅನಾಹುತ ಆಗಬಾರ್ದಂತ ನಾವೆಲ್ಲರೂ ಸಾರ್ವಜನಿಕರು ಪ್ರಿಕಾಷನ್ ಇಸ್ ಅ ಮೇಜರ್ ಕ್ಯೂರ್ ಅಂತಾರಲ್ಲ, ಅದಕ್ಕೆ ನಮ್ಮಲ್ಲಿ ಪ್ರಿಕಾಷನರಿ ತಗೊಂಡು ಎಲ್ಲರೂ ಸಾರ್ವಜನಿಕರು ಕೂಡ ಇವತ್ತು ಬಸ್ ಸ್ಟ್ಯಾಂಡ್ಗೆ ನಾವು ಚಾಲನೆ ನೀಡಿದ್ದೆವು. ಕರ್ವೇ ಅಧ್ಯಕ್ಷ ಸಂಜು ಲಟ್ಟೆ ಮಾತನಾಡಿ, ಬಸ್ ನಿಲ್ದಾಣಕ್ಕೆ ಚಾಲನೆ ನೀಡುವಂತೆ KSRTC ಅಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಮನವಿ ಸಲ್ಲಿಸಿದರು. ಕರೆ ಮಾಡಿದರೂ ಸ್ಪಂದಿಸದ ಕಾರಣ ಸದಲ್ಗಾದ ಎಲ್ಲ ಸಾರ್ವಜನಿಕರು ಹಾಗೂ ಕರ್ವೇ ಕಾರ್ಯಕರ್ತರು ಸೇರಿ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲುವಂತೆ ಚಾಲನೆ ನೀಡಿದ್ದೇವೆ ಎಂದು ಹೇಳಿದರು. ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ವತಿಯಿಂದ ಹಾಗೂ ಸಮಸ್ತ ನಾಗರಿಕರ ವತಿಯಿಂದ ನಾವು ಇವತ್ತು ಬಸ್ ನಿಲ್ದಾಣ ಚಾಲನೆ ನೀಡಿದ್ದೇವೆ. ಇದರ ಬಗ್ಗೆ ನಾವು ಆಲ್ರೆಡಿ ನಾವು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದಂತ ಶಶಿಧರ್ಗರ ಜೊತೆ ಮಾತಾಡಿದ್ರು ಕೂಡ ಅವರು ಯಾವುದೇ ತರ ನಮಗೆ ಸ್ಪಂದನೆ ಕೊಡದೇ ಇದ್ದಾಗ, ಅವ್ರ ಜೊತೆ ಫೋನ್ ಕರೆಯನ್ನು ಮಾಡಿದ್ರು ಕೂಡ ಅವ್ರು ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಎಲ್ಲ ಸಾರ್ವಜನಿಕರು ಹಾಗೂ ಕನ್ನಡ ರಕ್ಷಣೆ ಗೊತ್ತಿಂದ ನಾವು ಚಾಲನೆ ನೀಡಿದ್ದೇವೆ. ಇದೇ ಸ್ಥಿತಿಯಾಗಿ ಈ ಬಸ್ಗಳೆಲ್ಲ ಒಳಗಡೆ ಬರುವಂತಹ ಪ್ರವೇಶ ಮಾಡುವಂತ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತೇನೆ. ಈ ಸಂದರ್ಭದಲ್ಲಿ ವೈಭವ್ ನಾಂದ್ರೆ, ಉತ್ತಮ್ ಮೇತ್ರಿ, ಪ್ರವೀಣ್ ತೌದಾರೆ, ಕೈಲಾಸ್ ಮಾಳ್ಗೆ, ವಿಕಾಸ್ ಹೆಗ್ರೆ, ಪಿಂಟು ತಿಪ್ಪಣ್ಣವರ್, ವೈಭವ್ ಹನ್ಬರ್, ಪ್ರವೀಣ್ ಮಾನೆ, ಸಾಗರ್ ದೀಕ್ಷಿತ್, ಕರ್ವೇ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.